गुड मॉर्निंग चिल्ड्रन ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಮ್ಮ ಚಿಲ್ಡ್ರನ್ ಓಕೆ ಇಂದಿನ ತರಗತಿಯಲ್ಲಿ ಲೆಸನ್ ನಂಬರ್ 5 ಕಾವೇರಿ ಎಂಬ ಪಾಠದ ಬಗ್ಗೆ ತಿಳಿಸಿದ್ದೆ ಅಲ್ವಾ ಅದರ ಬಗ್ಗೆ ಎಲ್ಲರೂ ಓದಿದ್ದೀರಾ ಅಲ್ವಾ ಓಕೆ ಏನು ಕಾವೇರಿ ನದಿ ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಇದೆ ಇದು ಪ್ರಮುಖವಾದ ನದಿ ಅಂತ ಹೇಳಿಕೊಂಡಿದೆ ನಂತರ ಈ ನದಿ ಅನ್ನೋದು ಕೊಡಗು ಜಿಲ್ಲೆಯ ಕಾವೇರಿ ನದಿ ಎಲ್ಲಿ ಹುಟ್ಟುತ್ತದೆ ಅಂದ್ರೆ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟ ಸಾಲಿನ ತಲಕಾವೇರಿ ಎಂಬ ಸ್ಥಳದಲ್ಲಿ ಕಾವೇರಿಯ ಉಗಮವಾಗುತ್ತದೆ ನೆಕ್ಸ್ಟ್ ಇದು ಭಾಗಮಂಡಲದಲ್ಲಿ ಏನಾಗುತ್ತೆ ಭಾಗಮಂಡಲ ಎಂಬ ಸ್ಥಳದಲ್ಲಿ ಕಾವೇರಿಗೆ ಕನಿಕೆ ಮತ್ತು ಜ್ಯೋತಿ ಕನಿಕೆ ಮತ್ತು ಜ್ಯೋತಿ ಎಂಬ ನದಿಗಳು ಜಾಯಿನ್ ಆಗೋದ್ರಿಂದ ಅಲ್ಲಿ ತ್ರಿವೇಣಿ ಸಂಗಮ ಎಂಬ ಹೆಸರು ಬರುತ್ತದೆ ಅದಾದ ನಂತರ ಕೊಡಗಿನ ಜನರು ಅಂದ್ರೆ ಕೊಡಗಿನ ಕಾವೇರಿ ಅಂತಲೇ ಆ ನದಿಗೆ ಹೆಸರನ್ನ ಇಡಲಾಗಿದೆ ಇದಾದ ನಂತರ ಏನು ಹೇಳಿದೆ ನೆಕ್ಸ್ಟ್ ಇಲ್ಲಿ ಕಾವೇರಿ ನದಿ ಹರಿದು ಹೋಗುವ ಮಾರ್ಗದಲ್ಲಿ ಕಾವೇರಿ ನದಿ ಹರಿದು ಹೋಗುವ ಮಾರ್ಗದಲ್ಲಿ ಯಾವೆಲ್ಲ ಬರುತ್ತೆ ಭಾಗಮಂಡಲ ರಾಮನಾಥಪುರ ಚುಂಚನಕಟ್ಟೆ ಶ್ರೀರಂಗಪಟ್ಟಣ ತಿರುಮಕೂಡಲು ಹುಡುಕುತ್ತೊರೆ ತಲಕಾಡು ಹಾಗೂ ಶಿವನ ಸಮುದ್ರ 1-8 ವರೆಗೂ ಏನಿದೆ ಅದು ಪ್ರೇಕ್ಷಣೀಯ ಸ್ಥಳಗಳು ಅಲ್ಲಿ ನೋಡುವಂತಹ ಸ್ಥಳಗಳು ಇಷ್ಟೆಲ್ಲ ಇದೆ ಕಾವೇರಿ ನದಿ ಎಲ್ಲಿ ಹರಿದು ಹೋಗುತ್ತೆ ಅಲ್ಲಿ ಈ ಸ್ಥಳಗಳೆಲ್ಲ ಬರುತ್ತೆ ಒಮ್ಮೆ ಭೇಟಿ ಮಾಡಿ ಓಕೆ ಚಿಲ್ಡ್ರನ್ ನೆಕ್ಸ್ಟ್ ಈ ಕಾವೇರಿ ನದಿ ಹರಿಯುತ್ತಾ ಹಲವಾರು ಉಪನದಿಗಳನ್ನ ಸೇರುತ್ತದೆ ಇದು ಮತ್ತು ದೊಡ್ಡ ಅಣೆಕಟ್ಟು ಅಂತಲೇ ಹೇಳಬಹುದು ಯಾವ ದೊಡ್ಡ ಅಣೆಕಟ್ಟು ಈ ಅಣೆಕಟ್ಟಿನಿಂದ ನೋಡಿ ಕೆಆರ್ಎಸ್ ಡ್ಯಾಮ್ ಕೆಆರ್ಎಸ್ ಅನ್ನೋದು ಅಣೆಕಟ್ಟು ತುಂಬಾ ಮೊದಲನೆಯದು ಮತ್ತೆ ತುಂಬಾ ದೊಡ್ಡದು ಅಂತ ಹೇಳಿ ಕರೆಯಬಹುದು ಹಾಗೂ ಈ ನೀರಿನಿಂದ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅಂತ ಹೇಳಿದೆ ಮಕ್ಕಳೇ ಹೌದು ರೈತರಿಗೆ ಬೇಸಾಯ ಮಾಡೋದಕ್ಕೆ ಪಶುಪಾಲನೆ ಮಾಡೋದಕ್ಕೆ ಮೀನು ಸಾಕಾಣಿಕೆಗೆ ಈ ನೀರು ತುಂಬಾ ಉಪಯುಕ್ತವಾಗಿತ್ತು ನಂತರ ಈ ಕೃಷ್ಣರಾಜ ಸಾಗರ ಮೊದಲನೆಯದು ಮತ್ತು ದೊಡ್ಡ ಅಣೆಕಟ್ಟು ಅಂತ ಹೇಳಿಕೊಂಡಿದ್ನಲ್ವಾ ಇದನ್ನ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲಿ ನೋಡಬಹುದು ಅಂದ್ರೆ ಮಂಡ್ಯ ಜಿಲ್ಲೆಯ ಕನ್ನಂಬಾಡಿ ಎಂಬ ಪ್ಲೇಸ್ ಅಲ್ಲಿ ಇದು ಇದೆ ಯಾವುದು ಕೆಆರ್ಎಸ್ ಅಂತಲೇ ಪ್ರಸಿದ್ಧಿ ಪಡೆದಿದೆ ಕೆಆರ್ಎಸ್ ಡ್ಯಾಮ್ ಅಂದ್ರೆ ಕೃಷ್ಣರಾಜ ಸಾಗರ ನೋಡಿ ಬರ್ತಿದ್ದೀನಿ ಕೃಷ್ಣರಾಜ ಸಾಗರ ಅದನ್ನ ಇಂಗ್ಲಿಷ್ ಅಲ್ಲಿ ಕೆಆರ್ಎಸ್ ಡ್ಯಾಮ್ ಅಂತ ಹೇಳಿ ಹೇಳ್ತಾರೆ ಇದನ್ನ ಯಾರು ನಿರ್ಮಿಸಿದರು ಅಂದ್ರೆ ಕಟ್ಟಿರೋರು ಯಾರು ಎಸ್ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಇದನ್ನ ನಿರ್ಮಾಣ ಮಾಡ್ತಾರೆ ಇಲ್ಲಿ ವರ್ತ ಆಗಿತ್ತಲ್ಲ ಮಕ್ಕಳೇ ಈಗ ಮುಂದೆ ಪೇಜ್ ನಂಬರ್ 95 ಪೇಜ್ ನಂಬರ್ ಎಷ್ಟು 95 ಅದನ್ನ ತೋರಿಸ್ತೀನಿ ಓದ್ತೀನಿ ಪೇಜ್ ಓಪನ್ ಮಾಡಿ ಓಕೆ ನೋಡ್ತಾ ಇದ್ದೀರಲ್ವಾ ಹಿಂದಿನ ತರಗತಿಯಲ್ಲಿ ಅಷ್ಟೇ ಆಗಿತ್ತು ಇವತ್ತಿನ ತರಗತಿಯಲ್ಲಿ ಪೇಜ್ ನಂಬರ್ 95 ಅಲ್ಲಿ ಓದ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಈ ಅಣೆಕಟ್ಟು ಮೈಸೂರು ನಗರಕ್ಕೆ ಸಮೀಪದಲ್ಲಿದೆ ಅಣೆಕಟ್ಟಿನ ಬಳಿ ಸುಂದರವಾದ ಬೃಂದಾವನವನ್ನು ನಿರ್ಮಿಸಲಾಗಿದೆ ಇಲ್ಲಿಯ ಸೊಬಗು ಕಣ್ಣುಗಳಿಗೆ ಹಬ್ಬವನ್ನು ಉಂಟುಮಾಡುತ್ತದೆ ಸಂಗೀತ ಕಾರಂಜಿ ಕಣ್ಮನ ಸೆಳೆಯುತ್ತದೆ ದೀಪಾಲಂಕಾರ ಮನಮೋಹಕವಾಗಿದೆ ಇವೆಲ್ಲವನ್ನು ನೋಡಲು ದೂರ ದೂರದ ಊರುಗಳಿಂದ ಜನರು ಪ್ರತಿನಿತ್ಯ ಬರುತ್ತಾರೆ ಕಾವೇರಿ ನದಿಯು ಕೆಲವು ಕಡೆ ಎತ್ತರ ಪ್ರದೇಶದಿಂದ ಧುಮುಕುತ್ತದೆ ಇದರಿಂದ ಹಲವಾರು ಸುಂದರ ಜಲಪಾತಗಳು ನಿರ್ಮಾಣವಾಗಿವೆ ಚುಂಚನಕಟ್ಟೆ ಗಗನಚುಕ್ಕಿ ಬರಚುಕ್ಕಿ ಒಗೇನಕಲ್ ಜಲಪಾತಗಳು ಪ್ರಮುಖವಾದವು ಮಳೆಗಾಲದಲ್ಲಿ ತುಂಬಿ ರಭಸದಿಂದ ಧುಮ್ಮಿಕ್ಕುವ ಜಲಪಾತಗಳ ನೋಟ ರಮಣೀಯವಾಗಿರುತ್ತದೆ ನದಿಯ ನೀರನ್ನು ಶುದ್ಧೀಕರಿಸಿ ಮಹಾನಗರ ಪಟ್ಟಣಗಳಿಗೆ ಕುಡಿಯಲು ಸರಬರಾಜು ಮಾಡಲಾಗುತ್ತದೆ ಜೊತೆಗೆ ಕಾವೇರಿ ನದಿಯ ನೀರನ್ನು ವಿದ್ಯುತ್ ಉತ್ಪಾದನೆಗೆ ಬಳಸಲಾಗುತ್ತದೆ ಇದಕ್ಕಾಗಿ ಕೃಷ್ಣರಾಜ ಸಾಗರ ಮತ್ತು ಶಿವನ ಸಮುದ್ರದಲ್ಲಿ ನೀರನ್ನು ನಿಯಂತ್ರಿಸಲಾಗುತ್ತದೆ ಇಲ್ಲಿಂದ ಶಿವನ ಸಮುದ್ರದಲ್ಲಿರುವ ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ವರ್ಷಪೂರ್ತಿ ನೀರನ್ನು ಒದಗಿಸಲಾಗುತ್ತದೆ ಶಿವನ ಸಮುದ್ರವು ಏಷ್ಯಾ ಖಂಡದಲ್ಲಿಯೇ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಎಂಬ ಕೀರ್ತಿಗೆ ಪಾತ್ರವಾಗಿದೆ
ಇನ್ನು ನಮ್ಮ ರಾಜ್ಯದಲ್ಲಿ ನೋಡಿ ಇಲ್ಲಿದೆ, ನಮ್ಮ ರಾಜ್ಯದಲ್ಲಿ ಕಾವೇರಿ ನದಿಯ ಉಪಯೋಗ ಅಪಾರ. ಅಲ್ಲದೆ ನೆರೆಯ ರಾಜ್ಯವಾದ ತಮಿಳುನಾಡಿನಲ್ಲಿ ಹರಿದು ಅಲ್ಲಿಯೂ ಜನರಿಗೆ ಉಪಕಾರ ಮಾಡುತ್ತದೆ. ಕಾವೇರಿ ನದಿ ಕರ್ನಾಟಕದಲ್ಲಿ ಹುಟ್ಟಿ ತಮಿಳುನಾಡಿನಲ್ಲಿ ಹರಿದು ಕೊನೆಗೆ ಬಂಗಾಳ ಕೊಲ್ಲಿ ಸೇರುತ್ತದೆ. ಕಾವೇರಿ ನದಿಯು ದೇಶದ ಸಂಪತ್ತಿನ ಅಭಿವೃದ್ಧಿಗೆ ನಿರಂತರವಾಗಿ ತನ್ನ ಕೊಡುಗೆ ನೀಡುತ್ತಾ ಬಂದಿದೆ. ತಿಳಿತಲ್ಲ ಮಕ್ಕಳೇ, ಈಗ ಓದಿದ್ದೀನಲ್ವಾ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಪೇಜ್ ನೋಡ್ಕೊಳ್ಳಿ, ಏನು ಈ ಕಾವೇರಿ ನದಿಯಿಂದ ಇಷ್ಟೆಲ್ಲ ಉಪಯೋಗ ಆಗ್ತಿದೆ ಅಲ್ವಾ ಮಕ್ಕಳೇ. ಕಾವೇರಿ ನದಿಯನ್ನ ಕಟ್ಟಿಸಿದವರು ಯಾರು? ಯಾರು? ಭಾರತ ರತ್ನ SM ವಿಶ್ವೇಶ್ವರಯ್ಯನವರು. KRS ಡ್ಯಾಮ್ ಅಂತ ಹೇಳಿ ಪ್ರಸಿದ್ಧಿಯನ್ನ ಪಡೆದಿದೆ, ಅವರು ಅದನ್ನ ನಿರ್ಮಿಸಿರುವಂತಹವರು. ಓಕೆನಾ? ಇದಾದ ನಂತರ ಪೇಜ್ ನಂಬರ್ 95 ಅಲ್ಲಿ ಇವಾಗ ಓದಿದ್ದಲ್ಲ, ಬೆರಳಿಟ್ಕೊಂಡು ನೋಡ್ಕೊಳ್ಳಿ. ಈ ಅಣೆಕಟ್ಟು ಮೈಸೂರು ನಗರಕ್ಕೆ ಸಮೀಪವಾಗಿದೆ. ಸಮೀಪ ಅಂದ್ರೆ ಹತ್ತಿರ, ಮೈಸೂರು ಹತ್ತಿರ ಈ KRS ಡ್ಯಾಮ್ ಅನ್ನೋದು ಹತ್ರ ಆಗುತ್ತೆ ಅಂತ. ಅಣೆಕಟ್ಟಿನ ಬಳಿ ಸುಂದರವಾದ ಬೃಂದಾವನವನ್ನು ನಿರ್ಮಿಸಲಾಗಿದೆ. ಮಕ್ಕಳೇ, ಬೃಂದಾವನ ಅಂದ್ರೆ ಅಲ್ಲಿ ಏನು ಪಾರ್ಕ್ ತರ, ಅರ್ಥ ಆಯ್ತಾ? ಪಾರ್ಕ್ ಯಾವುದು, ಫುಲ್ ಗ್ರೀನರಿ ಇರುತ್ತೆ, ನೀರಿರುತ್ತೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿಯ ಸೊಬಗು ಕಣ್ಣುಗಳಿಗೆ ಹಬ್ಬವನ್ನು ಉಂಟು ಮಾಡುತ್ತದೆ. ಅಲ್ಲಿರುವಂತಹ ಸೌಂದರ್ಯ ಏನಿದೆ, ನೇಚರ್ ಅದು ನೋಡೋದಕ್ಕೆ ನಮ್ಮ ಕಣ್ಣುಗಳಿಗೆ ಹಬ್ಬ. ಅಂದ್ರೆ ನೀವೇ ನೋಡಿರಬಹುದು ಮಕ್ಕಳೇ, ನಮ್ಗೆ ಏನಾದ್ರೂ ಇಷ್ಟವಾಗಿರುವಂತಹ ಪ್ಲೇಸಿಗೆ ಹೋಗ್ಬಿಟ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಅಲ್ವಾ? ಹಾಗಾಗಿ ಅಲ್ಲಿ ಎಲ್ಲಾ ಕಡೆ ನೇಚರ್ ಇರೋದ್ರಿಂದ, ನೀರಿರೋದ್ರಿಂದ ನಮ್ಗೆ ತುಂಬಾ ಖುಷಿ ಆಗುತ್ತೆ ಮನಸ್ಸಿಗೂ ಮತ್ತು ಕಣ್ಣಿಗೂ ಅಂತ ಹೇಳಿ ಹೇಳ್ತಿದ್ದಾರೆ. ಸಂಗೀತ ಕಾರಂಜಿ ಕಣ್ಮನ ಸೆಳೆಯುತ್ತದೆ. ಮತ್ತೆ ಈವ್ನಿಂಗ್ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮ್ಯೂಸಿಕ್ ಹಾಕಿದ ತಕ್ಷಣ ಕಾರಂಜಿ, ಅದು ನೀರು ಏನಾಗುತ್ತೆ ಚಿಮ್ಮುತ್ತೆ. ಕಾರಂಜಿ ಅಂದ್ರೆ ಚಿಮ್ಮುವುದು, ಅದು ನೀರು ಹೀಗೆ ಬೀಳುತ್ತೆ ಮೇಲಿಂದ ಕೆಳಗೆ. ಯಾವ್ಯಾವ ಡಿಸೈನ್ ಅಲ್ಲಿ ಇರುತ್ತೆ ಆ ಮ್ಯೂಸಿಕ್ ತಕ್ಕನಂಗೆ ನೀರು ಬೀಳುತ್ತೆ, ನೀವು ನೋಡಿರಬಹುದು. ಆ ಸಂಗೀತ ಕಾರಂಜಿ ಕಣ್ಮನ ಸೆಳೆಯುತ್ತದೆ, ಅದು ನೋಡೋದಕ್ಕೆ ಎರಡು ಕಣ್ಣು ಸಾಲದಿಲ್ಲ, ಅಷ್ಟು ತುಂಬಾ ಸೊಗಸಾಗಿರುತ್ತೆ. ಒಂದ್ಸರಿ ನೀವು ಹೋಗಿ ನೋಡಿ, KRS ಡ್ಯಾಮ್ ಅಲ್ಲಿ ಈವ್ನಿಂಗ್ ಟೈಮ್ ಅಲ್ಲಿ ಹೋದಾಗ ನಿಮ್ಗೆ ಆ ಸಂಗೀತ ಕಾರಂಜಿ ಅನ್ನೋದು ತುಂಬಾ ಸೊಗಸಾಗಿ ಕಾಣಿಸುತ್ತೆ. ದೀಪಾಲಂಕಾರ ಮನಮೋಹಕವಾಗಿದೆ. ಅಲ್ಲಿ ಪಾರ್ಕ್ ಅಂತ ಹೇಳಿದ್ನಲ್ಲ, ಬೃಂದಾವನದಲ್ಲಿ ಎಲ್ಲಾ ಕಡೆ ಲೈಟ್ ಅಂದ್ರೆ ದೀಪಗಳು ಬೆಳಗಿರೋ ತರ ದೂರದಿಂದ ನೋಡಿದಾಗ ಆ ದೀಪದ ಬೆಳಕು ಎಲ್ಲಾ ಕಡೆ ಕಾಣಿಸುತ್ತೆ. ಅದು ನೋಡೋದಕ್ಕೆ ತುಂಬಾ ಮನಮೋಹಕವಾಗಿದೆ, ತುಂಬಾ ಸೊಗಸಾಗಿದೆ ಅಂತ. ಇವನ್ನೆಲ್ಲವನ್ನು ನೋಡಲು ದೂರ ದೂರದ ಊರುಗಳಿಂದ ಜನರು ಪ್ರತಿನಿತ್ಯ ಬರುತ್ತಾರೆ. ಈ ಬೃಂದಾವನ ನೋಡೋದಕ್ಕೆ ಹಾಗೂ ಮ್ಯೂಸಿಕ್, ಅದೇನು ಸಂಗೀತ ಕಾರಂಜಿ ಅಂತ ಹೇಳುದಲ್ವ, ನೀರು ಚುಮ್ಮುವುದು, ಅದನ್ನೆಲ್ಲ ನೋಡೋದಕ್ಕೆ ದೂರ ದೂರದ ಊರುಗಳಿಂದ ಈ ಮೈಸೂರು KRS ಡ್ಯಾಮ್ ಎಲ್ಲ ಭೇಟಿ ಕೊಡ್ತಾರೆ. ಅಲ್ಲಿ ಚಾಮುಂಡಿ ಬೆಟ್ಟ ಇದೆ ಅಲ್ವಾ, ಮೈಸೂರು ಅರಮನೆ ಇದೆ, ಅದು ಸಮೀಪನೇ KRS ಡ್ಯಾಮ್ ಅನ್ನೋದು ಇದೆ. ನೀವು ಹೋದಾಗ ಒಮ್ಮೆ ಭೇಟಿ ಮಾಡಿ ಬನ್ನಿ. ನೆಕ್ಸ್ಟ್, ಕಾವೇರಿ ನದಿಯು ಕೆಲವು ಕಡೆ ಎತ್ತರ ಪ್ರದೇಶದಿಂದ ತುಂಬುತ್ತದೆ. ಕಾವೇರಿ ನದಿ ಅನ್ನೋದು ತುಂಬಾ ದೊಡ್ಡದಲ್ವ, ಅದು ತುಂಬಾ ಎತ್ತರ ಸ್ಥಳದಿಂದ ಕೆಳಗೆ ತುಂಬುತ್ತದೆ, ಅಂದ್ರೆ ನೀರು ಮೇಲಿಂದ ಕೆಳಗೆ ಬೀಳುತ್ತದೆ ಅಂತ. ಇದರಿಂದ ಹಲವಾರು ಸುಂದರ ಜಲಪಾತಗಳು ನಿರ್ಮಾಣವಾಗಿವೆ. ಅಂದ್ರೆ ವಾಟರ್ಫಾಲ್ ಹೇಳಿದಲ್ವ, ಮೇಲಿಂದ ಈ ನದಿ ಅನ್ನೋದು ತುಂಬಾ ದೊಡ್ಡದು, ಎಲ್ಲ ಕಡೆ ಹರಿಯುತ್ತಾ ಬರುತ್ತಲ್ಲ, ಹಾಗಾಗಿ ಜಲಪಾತಗಳು ನಿರ್ಮಾಣವಾಗಿದೆ. ವಾಟರ್ಫಾಲ್ಗಳು ನೋಡೋದಕ್ಕೆ ತುಂಬಾ ಸೊಗಸಾಗಿದೆ. ಅದರಲ್ಲಿ ಯಾವೆಲ್ಲ ಜಲಪಾತಗಳು ಬರುತ್ತೆ, ವಾಟರ್ಫಾಲ್ ಅನ್ನೋದು ಯಾವೆಲ್ಲ ಬರುತ್ತೆ ಅಂದ್ರೆ ನೋಡಿ ಮಕ್ಕಳೇ, ಮೊದಲಿಗೆ ಚುಂಚನ ಕಟ್ಟೆ, ಗಗನ ಚುಕ್ಕಿ, ಇದೆಲ್ಲ ನೆನ್ಪಿಟ್ಕೋಬೇಕು ನೀವು. ಓಕೆನಾ? ಇವೆಲ್ಲ ಜಲಪಾತಗಳು ಅಂತ ಹೇಳಿ ಕರಿತೀವಿ. ಚುಂಚನ ಕಟ್ಟೆ, ಗಗನ ಚುಕ್ಕಿ, ಬರ ಚುಕ್ಕಿ, ಹೊಗೇನ ಕಲ್ಲು, ಎಷ್ಟು? 4. ಚುಂಚನ ಕಟ್ಟೆ, ಗಗನ ಚುಕ್ಕಿ, ಬರ ಚುಕ್ಕಿ, ಹೊಗೇನ ಕಲ್ಲು. ಈ ಜಲಪಾತಗಳು ಪ್ರಮುಖವಾದವು. ಜಲಪಾತಗಳಲ್ಲಿ ಪ್ರಮುಖವಾಗಿರುವುದು ಯಾವ್ದಾದ್ರು ಈ ನಾಲ್ಕು ಜಲಪಾತಗಳು. ನಂತರ ಮಳೆಗಾಲದಲ್ಲಿ ತುಂಬಿ ರಭಸದಿಂದ ದುಂಬಿಕ್ಕುವ ಜಲಪಾತಗಳ ನೋಟ ರಮಣೀಯವಾಗಿರುತ್ತದೆ. ಈ ಜಲಪಾತಗಳು ಏನಿದೆ, ಮಳೆ ಬೀಳೋ ಟೈಮಲ್ಲಿ ಏನಾಗುತ್ತೆ, ನೀರು ಹೆಚ್ಚಿಗೆ ಬರುತ್ತಲ್ವಾ, ಹಾಗಾಗಿ ಅದು ಫೋರ್ಸ್ ಕೂಡ ಬೀಳುವುದು ತುಂಬಾ ಸೊಗಸಾಗಿರುತ್ತೆ. ಆ ಟೈಮಲ್ಲಿ ನೋಡೋದಕ್ಕೆ ತುಂಬಾ ರಮಣೀಯವಾದ ನೋಟ, ಸುಂದರವಾದ ನೋಟವನ್ನ ನಾವು ನೋಡಬಹುದು. ನದಿಯ ನೀರನ್ನು ಶುದ್ಧೀಕರಿಸಿ, ಈ ರಿವರ್ ನೀರು ಏನಿರುತ್ತೆ ಅದನ್ನ ಕ್ಲೀನ್ ಮಾಡಿ ಏನು
ಸಿಟಿಗಳಿಗೆ ಹಾಗೂ ಪಟ್ಟಣಗಳಿಗೆ ಹಳ್ಳಿ ಕಡೆ ಸಿಟಿಗಳ ಕಡೆ ಕುಡಿಯಲು ಸರಬರಾಜು ಮಾಡಲಾಗುತ್ತದೆ. ಈ ನೀರನ್ನ ಕುಡಿಯೋದಕ್ಕೆ ಸಪ್ಲೈ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? ಜೊತೆಗೆ ಕಾವೇರಿ ನದಿಯ ನೀರನ್ನು ವಿದ್ಯುತ್ ಉತ್ಪಾದನೆಗೂ ಬಳಸಲಾಗುತ್ತದೆ. ವಿದ್ಯುತ್ ಅಂದ್ರೆ ಕರೆಂಟ್ ಅಲ್ವಾ ನೋಡಿ, ವಿದ್ಯುತ್ ಉತ್ಪಾದನೆಗೂ ಸಹ ಬಳಸಲಾಗುತ್ತದೆ. ಹೌದಾ ಮ್ಯಾಮ್? ನೀವು ಕೇಳ್ಬೋದು, ನೀರಿನಿಂದ ಸಹ ಉತ್ಪಾದನೆ ಮಾಡಬಹುದು. ಏನನ್ನ ಏನನ್ನ ಉತ್ಪಾದನೆ ಮಾಡಬಹುದು? ವಿದ್ಯುತ್ ಅನ್ನ, ನೀರಿಂದ. ಓಕೆನಾ? ಜೊತೆಗೆ ಕಾವೇರಿ ನದಿಯ ನೀರನ್ನು ವಿದ್ಯುತ್ ಉತ್ಪಾದನೆಗೂ ಬಳಸಲಾಗುತ್ತದೆ. ಹೇಗೆ? ಇದಕ್ಕಾಗಿ ಕೃಷ್ಣರಾಜ ಸಾಗರ ಶಿವನ ಸಮುದ್ರದಲ್ಲಿ ನೀರನ್ನು ನಿಯಂತ್ರಿಸಲಾಗುತ್ತದೆ. ಹಿಡಿತವ ಅಂದ್ರೆ ಈ ಕೃಷ್ಣರಾಜ ಸಾಗರ ಹೇಳಿದಲ್ಲ, ಕೃಷ್ಣರಾಜ ಸಾಗರ ಮತ್ತು ಶಿವನ ಸಮುದ್ರ ಅಂತಿದೆಯಲ್ಲ, ಇಲ್ಲಿ ಎರಡೂ ಕಡೆ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ ನೀರನ್ನ ಬಳಸಲಾಗುತ್ತದೆ. ಅಂದ್ಮೇಲೆ ಆ ಕೃಷ್ಣರಾಜ ಸಾಗರದ ನೀರು ಮತ್ತೆ ಶಿವನ ಸಮುದ್ರದ ನೀರನ್ನು ಹಿಡಿತ ಅಂದ್ರೆ ಏನ್ ಹೇಳ್ತಾರೆ, ಹತೋಟಿಗೆ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಕರೆಂಟ್ ಉತ್ಪಾದನೆ ಮಾಡ್ಬೇಕಲ್ವ, ಅಂದ್ರೆ ವಿದ್ಯುತ್ ಉತ್ಪಾದನೆ ಮಾಡೋಕ್ಕೋಸ್ಕರ ಈ ನೀರನ್ನ ಮಿತವಾಗಿ ಬಳಸಿ ಇಟ್ಕೊಂಡಿರ್ತಾರೆ. ಏಷ್ಯಾ ಖಂಡದಲ್ಲೇ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಎಂಬ ಕೀರ್ತಿಗೆ ಪಾತ್ರವಾಗಿದೆ ನಮ್ಮ ಏಷ್ಯಾ ಖಂಡ. ಏಷ್ಯಾ ಖಂಡ ನಿಮಗೆ ಗೊತ್ತಿದೆಯಲ್ವಾ? ಏಷ್ಯಾ ಖಂಡದಲ್ಲೇ ಶಿವನ ಸಮುದ್ರವು ಏಷ್ಯಾ ಖಂಡದಲ್ಲಿಯೇ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಎಂಬ ಕೀರ್ತಿಗೆ ಪಾತ್ರವಾಗಿದೆ. ಮಕ್ಕಳೇ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಕೃಷ್ಣರಾಜ ಸಾಗರದ ನೀರು ಹಾಗೂ ಶಿವನ ಸಮುದ್ರದ ನೀರನ್ನು ನಿಯಂತ್ರಿಸಿ ಅಂದ್ರೆ ಸ್ವಲ್ಪ ಹಿಡಿದಿಟ್ಕೊಂಡು ಅದನ್ನ ನಾವು ಏಷ್ಯಾ ಖಂಡದಲ್ಲೇ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದೆ. ಅರ್ಥ ಆಗ್ತಿದ್ಯಾ? ಏಷ್ಯಾ ಖಂಡದಲ್ಲಿಯೇ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಎಂಬ ಕೀರ್ತಿಗೆ ಪಾತ್ರವಾಗಿದೆ. ಯಾವ ಖಂಡದಲ್ಲಿ? ಏಷ್ಯಾ ಖಂಡದಲ್ಲಿ. ಏಷ್ಯಾ ಖಂಡ ಅನ್ನೋದು ಕೇಳಿದ್ದೀರಲ್ವ ನೀವು? ಹೌದು. ನಮ್ಮ ರಾಜ್ಯದಲ್ಲಿ ಕಾವೇರಿ ನದಿಯ ಉಪಯೋಗ ಅಪಾರ. ಕಾವೇರಿ ನದಿ ಎಷ್ಟೆಲ್ಲ ಹೆಲ್ಪ್ ಆಗ್ತಿದೆ ಅಲ್ಲ ಜನರಿಗೆ. ನಾನು ಹೇಳಿದೆ ಫಸ್ಟೇ, ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ರೈತರಿಗೆ ಬೇಸಾಯ ಮಾಡೋದಕ್ಕೆ, ಫಾರ್ಮರ್ಸ್ಗೆ ಯೂಸ್ ಆಗುತ್ತಾ. ನೆಕ್ಸ್ಟ್ ಪಶುಪಾಲನೆ, ಹಸುಗಳು ಪಕ್ಷಿಗಳು ಪ್ರಾಣಿಗಳಿಗೆಲ್ಲ ಸಾಕೋದಕ್ಕೆ ಅದಕ್ಕೆ ನೀರ್ ಬೇಕಲ್ವ, ಅದಕ್ಕೋಸ್ಕರ. ನೆಕ್ಸ್ಟ್ ಮೀನು ಸಾಕಾಣಿಕೆಗೆ ಈ ನೀರು, ಅದಾದ ನಂತರ ಕುಡಿಯೋದಕ್ಕೂ ಸಹ ಈ ನೀರು ಉಪಯೋಗವಾಗ್ತಿದೆ. ನಂತರ ಅಲ್ಲದೆ ನೆರೆಯ ರಾಜ್ಯವಾದ ತಮಿಳುನಾಡಿನಲ್ಲಿ ಹರಿದು, ನೆಕ್ಸ್ಟ್ ಸ್ಟೇಟ್ ಯಾವುದು? ತಮಿಳುನಾಡು. ನೋಡಿ, ನೀವು ಕೇಳಿರ್ಬೋದು ತಮಿಳುನಾಡು ಅಂತ ಅಲ್ವಾ? ತಮಿಳುನಾಡು ಎಂಬ ಹರಿದು ನೆರೆಯ ರಾಜ್ಯವಾದ ತಮಿಳುನಾಡಿನಲ್ಲಿ ಹರಿದು ಅಲ್ಲಿಯೂ ಜನರಿಗೂ ಉಪಕಾರ ಮಾಡುತ್ತದೆ. ನಮ್ಮ ಕರ್ನಾಟಕದಲ್ಲಿ ಹುಟ್ಟೋದು ಎಲ್ಲೆಲ್ಲ, ದಕ್ಷಿಣದ ಕರ್ನಾಟಕದ ದಕ್ಷಿಣ ಭಾಗದಲ್ಲಿದೆ ಈ ನದಿ. ಇದೆಲ್ಲಿ ಹುಟ್ಟುತ್ತೆ? ಕೊಡಗು ಜಿಲ್ಲೆಯಲ್ಲಿ ಉಗಮವಾಗುತ್ತೆ ಅಂತ ಹೇಳಿದಲ್ಲ, ಈ ನದಿ ತಮಿಳುನಾಡು ಎಂಬ ರಾಜ್ಯದಲ್ಲೂ ಸಹ ಹರಿದು ಹೋಗುತ್ತೆ, ಅಲ್ಲೂ ಸಹ ನೀರು ಹೋಗುತ್ತೆ. ಇದರ ಹಾಗೂ ಅಲ್ಲಿರುವ ಜನರಿಗೆ ತುಂಬಾ ಉಪಯೋಗ ಆಗಿದೆ. ಕಾವೇರಿ ನದಿ ಕರ್ನಾಟಕದಲ್ಲಿ ಹುಟ್ಟಿ, ನಾನು ಹೇಳದಲ್ಲ ಈಗಷ್ಟೇ, ಕರ್ನಾಟಕದಲ್ಲಿ ಹುಟ್ಟಿ. ಯಾವುದು ನದಿ? ಕಾವೇರಿ ನದಿ ಕರ್ನಾಟಕದಲ್ಲಿ ಹುಟ್ಟಿ ತಮಿಳುನಾಡಿನಲ್ಲಿ ಹರಿದು. ನೋಡಿ, ಅರ್ಥ ಮಾಡ್ಕೊಳ್ಳಿ, ಕರ್ನಾಟಕದಲ್ಲಿ ಹುಟ್ಟುತ್ತೆ, ತಮಿಳುನಾಡಿನಲ್ಲಿ ಹರಿದು ಲಾಸ್ಟ್ಗೆ ಏನಾಗುತ್ತೆ? ಇದು ಬಂಗಾಳ ಕೊಲ್ಲಿ ಎಂಬ ಸಮುದ್ರ, ಅರಬ್ಬಿ ಸಮುದ್ರ ಕೇಳಿದಿರಲ್ಲ, ಬಂಗಾಳ ಕೊಲ್ಲಿ ನೀವು ಕೇಳಿದಿರಲ್ಲ, ಬಂಗಾಳ ಕೊಲ್ಲಿ ಅಲ್ಲಿಗೆ ಸೇರುತ್ತದೆ. ಇನ್ನೊಮ್ಮೆ ಹೇಳ್ತೀವಿ, ಕರ್ನಾಟಕದಲ್ಲಿ ಹುಟ್ಟುತ್ತೆ, ತಮಿಳುನಾಡಿನಲ್ಲಿ ಹರಿದು. ಅಂದ್ರೆ ಎಷ್ಟು ನದಿ, ಕಾವೇರಿ ನದಿಯ ಉಪಯೋಗ ತುಂಬಾ ಇದೆ ಮಕ್ಕಳೇ. ಕರ್ನಾಟಕದಲ್ಲಿ ಹುಟ್ಟಿ ತಮಿಳುನಾಡಿನಲ್ಲಿ ಹರಿದು ಲಾಸ್ಟ್ಗೆ ಬಂಗಾಳ ಕೊಲ್ಲಿ, ಏನಿದು ಬಂಗಾಳ ಕೊಲ್ಲಿ ಎಂಬ ಸಮುದ್ರಕ್ಕೆ ಈ ನದಿಯ ನೀರು ಸೇರುತ್ತದೆ. ಕಾವೇರಿ ನದಿಯು ದೇಶದ ಸಂಪತ್ತಿಗೆ ಅಭಿವೃದ್ಧಿಗೆ ನಿರಂತರವಾಗಿ ತನ್ನ ಕೊಡುಗೆ ನೀಡುತ್ತಾ ಬಂದಿದೆ. ಈ ಕಾವೇರಿ ನದಿಯ ಉಪಯೋಗ ಎಷ್ಟೆಲ್ಲ ಆಗ್ತಿದೆ ಅಲ್ವಾ ನಮ್ಮ ದೇಶಕ್ಕೆ ಆಗ್ತಿದೆ ಅಲ್ವಾ? ಹೌದು, ಇದರ ಉಪಯೋಗ ಅಪಾರ, ತುಂಬಾ ಯೂಸ್ಫುಲ್ ಆಗ್ತಿದೆ, ಜನರಿಗೂ ಆಗ್ತಿದೆ, ಮತ್ತೆ ಪ್ರೇಕ್ಷಣೀಯ ಜನರಿಗೂ, ಅದನ್ನು ನೋಡೋದಕ್ಕೂ ಕಣ್ಣಿಗೆ ಆನಂದ. ಯಾಕಂದ್ರೆ ವಾಟರ್ ಫಾಲ್ಸ್ ಏನಲ್ಲ, ಇದನ್ನೆಲ್ಲ ನೋಡೋದಕ್ಕೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ಕೊಡ್ತಿರ್ತಾರೆ, ದೂರ ದೂರದ ಊರುಗಳಿಂದ ಬರ್ತಾರೆ, ಫಾರಿನರ್ಸು ಬರ್ತಾರೆ ಅಲ್ವಾ? ಹಾಗಾಗಿ ಇದು ನಮ್ಮ ದೇಶಕ್ಕೆ ತುಂಬಾ, ಅಂದ್ರೆ ಡೆವಲಪ್ ಆಗೋದಕ್ಕೂ ಸಹ ಇದು ತುಂಬಾ ಉಪಯೋಗವಾಗಿದೆ. ತುಂಬಾ ಏನ್ ಹೇಳ್ಬೋದು, ಅಭಿವೃದ್ಧಿಗೆ ನಿರಂತರವಾಗಿ ತನ್ನ ಕೊಡುಗೆ
ನೀಡುತ್ತಾ ಬಂದಿದೆ. ಯಾವುದು? ಕಾವೇರಿ ನದಿ. ಇಷ್ಟು ಅರ್ಥ ಆಯ್ತಲ್ಲ ಮಕ್ಕಳೇ, ಇನ್ನೊಮ್ಮೆ ಹೇಳ್ಬಿಡ್ತೀನಿ ಇವತ್ತಿನ ಕ್ಲಾಸ್ ಅಲ್ಲಿ. ಓಕೆ, ಇವತ್ತಿನ ಕ್ಲಾಸ್ ಅಲ್ಲಿ ಈ ಕೆ ಆರ್ ಎಸ್ ಡ್ಯಾಮ್ ಅನ್ನೋದು ಅಣೆಕಟ್ಟು ಮೈಸೂರು ಸಮೀಪದಲ್ಲಿ ಇರುತ್ತೆ. ಅದಾದ ನಂತರ ಬೃಂದಾವನವನ್ನು ಸಹ ಅಲ್ಲೇ ನಿರ್ಮಿಸಲಾಗಿದೆ. ಅಂದ್ರೆ ಬೃಂದಾವನ ಅಂದ್ರೆ ತುಂಬಾ ಏನು ಏನ್ ಹೇಳ್ತೀವಿ, ಪಾರ್ಕ್ ತರ. ಅಲ್ಲೆಲ್ಲ ನೀರಿರುತ್ತೆ, ದೀಪಾಲಂಕಾರ ಇರುತ್ತೆ, ಅದರಲ್ಲಿ ಸಂಗೀತ ಕಾರಂಜಿ ಅನ್ನೋದು ತುಂಬಾ ಫೇಮಸ್. ನೈಟ್ ಟೈಮ್ ಹೋದ್ರೆ ಅಂದ್ರೆ ಈವ್ನಿಂಗ್ ಟೈಮ್ ಹೋದ್ರೆ ಆ ದೀಪಾಲಂಕಾರಗಳು ನೋಡೋದಕ್ಕೆ ಏನು ರಮಣೀಯವಾಗಿರುತ್ತೆ, ಸುಂದರವಾಗಿರುತ್ತೆ ಅನ್ನೋದು. ಅದಾದ ನಂತರ ಇದು ಜಲಪಾತಗಳು ಯಾವ್ದಾವ್ದು, ಚುಂಚನಕಟ್ಟೆ, ಗಗನ ಚುಕ್ಕಿ, ಬರ ಚುಕ್ಕಿ, ಹೊಗೇನ ಕಲ್ಲನ್ನೋದು ಪ್ರಮುಖವಾದ ಜಲಪಾತಗಳು. ಇವು ದೊಡ್ಡದು ಏನು ಕಾವೇರಿ ನದಿ ತುಂಬಾ ದೊಡ್ಡದು. ಈ ನಾಲ್ಕು ಜಲಪಾತಗಳು ಸಹ ಮಳೆ ಟೈಮ್ ಅಲ್ಲಿ ನೋಡೋದಕ್ಕೆ ತುಂಬಾ ಸೊಗಸಾಗಿರುತ್ತೆ. ಅಂದ್ರೆ ಮೇಲ್ಗಡೆ ಎತ್ತರದಿಂದ ನೀರು ಕೆಳಗೆ ಧುಮುಕುತ್ತದೆ ಅಂತ. ಇನ್ನು ವಿದ್ಯುತ್ ಉತ್ಪಾದನೆಗೆ ಯಾವ್ದಾದ್ರು ನೀರನ್ನ ತಗೋತಾರೆ, ಕೆ ಆರ್ ಎಸ್ ಅಂದ್ರೆ ಕೃಷ್ಣರಾಜ ಸಾಗರ ಮತ್ತು ಶಿವನ ಸಮುದ್ರದ ನೀರನ್ನ ಹತೋಟಿಯಲ್ಲಿ ಇಡ್ತಾರೆ, ಕಂಟ್ರೋಲ್ ಮಾಡಿ ಸ್ವಲ್ಪ ನೀರನ್ನ ಉಳಿಸ್ಕೊಂಡು ವಿದ್ಯುತ್ ಉತ್ಪಾದನೆಗೆ ಬಳಸಲಾಗುತ್ತದೆ. ಇನ್ನು ಏಷ್ಯಾ ಖಂಡದಲ್ಲಿ, ಇಡೀ ಏಷ್ಯಾ ಖಂಡದಲ್ಲೇ ವಿದ್ಯುತ್ ಉತ್ಪಾದನಾ ಕೇಂದ್ರ ಅಂತ ಹೇಳಿ ಫೇಮಸ್ ಆಗಿದೆ. ಯಾವುದು? ಕಾವೇರಿ ನದಿ ಅನ್ನೋದು. ಅರ್ಥ ಆಗ್ತಿದ್ಯಾ? ಆ ಕೃಷ್ಣರಾಜ ಸಾಗರ ನೀರು ಮತ್ತೆ ಶಿವನ ಸಮುದ್ರದ ನೀರನ್ನ ಹತೋಟಿಯಲ್ಲಿ ಇಟ್ಟು ವಿದ್ಯುತ್ ಉತ್ಪಾದನೆ ಮಾಡ್ತಾರೆ. ಅದಾದ ನಂತರ ಅದೇ ಶಿವನ ಸಮುದ್ರದಲ್ಲಿ ಉತ್ಪಾದನೆ ಮಾಡ್ತಾರೆ. ಈಗ ಮತ್ತೆ ಇನ್ನೊಂದೇನು ಗೊತ್ತ ಮಕ್ಕಳೇ, ಶಿವನ ಸಮುದ್ರಕ್ಕೆ ವರ್ಷವಿಡೀ ಸಹ ಆ ನೀರನ್ನ ಸಪ್ಲೈ ಮಾಡಲಾಗುತ್ತೆ, ಇದರಿಂದ ವಿದ್ಯುತ್ ಉತ್ಪಾದನೆ ಆಗುತ್ತೆ. ನಂತರ ಏಷ್ಯಾ ಖಂಡದಲ್ಲೇ ಪ್ರಥಮ ಸ್ಥಾನವನ್ನ ಪಡೆದಿದೆ. ನೆಕ್ಸ್ಟ್, ಈ ಕಾವೇರಿ ನದಿ ಅನ್ನೋದು ಕರ್ನಾಟಕದಲ್ಲಿ ಹುಟ್ಟಿ ತಮಿಳುನಾಡಿನಲ್ಲಿ ಹರಿದು ಕೊನೆಗೆ ಎಲ್ಲಿಗೆ ಸೇರುತ್ತದೆ, ಬಂಗಾಳ ಕೊಲ್ಲಿ ಎಂಬ ಸಮುದ್ರಕ್ಕೆ ಸೇರುತ್ತದೆ ಅಲ್ವಾ. ನೆಕ್ಸ್ಟ್, ಈ ಕಾವೇರಿ ನದಿ ಅನ್ನೋದು ನಮ್ಮ ದೇಶದ ಸಂಪತ್ತು ಅಂತಾನೆ ಹೇಳ್ಬೋದು. ಇದು ಅಭಿವೃದ್ಧಿ ಅಂದ್ರೆ ಡೆವಲಪ್ ಆಗ್ತಕ್ಕಂತ ನಮ್ಮ ದೇಶಕ್ಕೆ ಒಂದು ಅಪಾರ ಕೊಡುಗೆಯನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಇಷ್ಟು ಅರ್ಥ ಆಯ್ತಾ ನಮ್ಮ ಮಕ್ಕಳೇ? ಇವತ್ತಿನ ತರಗತಿಯಲ್ಲಿ ಇಷ್ಟೆಲ್ಲ ತಿಳ್ಕೊಂಡ್ವಿ. ಸರ್ವೇ ವಿಶ್ವೇಶ್ವರಯ್ಯ ಯಾವುದು ಕೆ ಆರ್ ಎಸ್ ಡ್ಯಾಮ್ ಅನ್ನ ನಿರ್ಮಿಸಿದ್ರು ಅದನ್ನ ಅರ್ಥ ಮಾಡ್ಕೊಳ್ಳಿ. ಹ್ಯಾಂಡ್ ರೈಟಿಂಗು ಬಂದು ಬಂದು ಪ್ರಾಕ್ಟೀಸ್ ಮಾಡಿ. ಮೇನ್ ಮೇನ್ ಏನೇನಿದೆ ಈ ಪಾಯಿಂಟ್ಸ್ ಗಳೆಲ್ಲ ಏನೇನು ಹೇಳ್ಕೊಟ್ಟಿದ್ದೀನಿ ಇದ್ರ ಮೇಲೆ ಬರ್ದಿದ್ದೀನಿ, ಅದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ. ಈ ಲೆಸನ್ ಇಂದ ನಿಮ್ಗೆ ಏನಾದ್ರೂ ಡೌಟ್ ಬಂತು ಅಂದ್ರೆ ಇಂಟರಾಕ್ಟಿವ್ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ ಮತ್ತೆ. ಅದಾದ ನಂತರ ನಿಮ್ಗೆ ಟಿವಿ ಎಕ್ಸಸೈಸ್ ಇಷ್ಟು ತಿಳಿಸ್ತೀನಿ ನೋಡಿ. ನೋಡಿ, ಇದು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ನಲ್ವಾ, ಬೃಂದಾವನವನ್ನು ಎಲ್ಲಿ ನಿರ್ಮಿಸಲಾಗಿದೆ? ಮೈಸೂರು ಸಮೀಪದಲ್ಲಿ ಅಲ್ವಾ. ಸೊ ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ಒದಗಿಸುವ ನೀರು ಎಲ್ಲಿಂದ ನಿಯಂತ್ರಿಸಲಾಗುತ್ತದೆ? ಶಿವನ ಸಮುದ್ರ ಮತ್ತು ಕೃಷ್ಣರಾಜ ಸಾಗರ ನೀರನ್ನ ಅಲ್ಲಿ ನಿಯಂತ್ರಿಸಲಾಗುತ್ತದೆ ಶಿವನ ಸಮುದ್ರದಲ್ಲಿ. ಕಾವೇರಿ ನದಿ ಯಾವ ರಾಜ್ಯದಲ್ಲಿ ಹರಿಯುತ್ತದೆ ಹೇಳದ್ನಲ್ವಾ ನಿಮ್ಗೆ, ತಮಿಳುನಾಡದಲ್ಲೆಲ್ಲ ಸಹ ಹರಿಯುತ್ತದೆ ಅಂತ ಹೇಳದ್ನಲ್ವಾ. ಇನ್ನು ಕನ್ನಡ ನಾಡಿನ ಜೀವನದಿ ಯಾವುದು? ಕಾವೇರಿ ಅಲ್ವಾ. ಇದು ಕ್ವಶನ್ ಆನ್ಸರ್ ಮಕ್ಕಳೇ. ಕಾವೇರಿ ನದಿ ಎಲ್ಲಿ ಹುಟ್ಟುತ್ತದೆ? ಕಾವೇರಿ ನದಿಯ ದೊಡ್ಡ ಅಣೆಕಟ್ಟಿನ ಹೆಸರೇನು? ಏಷ್ಯಾ ಖಂಡದ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು? ಕಾವೇರಿ ನದಿ ಹರಿದು ಎಲ್ಲಿಗೆ ಸೇರುತ್ತದೆ? ಜಸ್ಟ್ ರೀಡ್ ಮಾಡ್ತಿದ್ದೀನಿ ಕ್ವಶನ್ಸು. ಈ ಕ್ವಶನ್ಸ್ ರೀಡ್ ಮಾಡಿ ಇದಕ್ಕೆ ಆನ್ಸರ್ಸು ನಾನು ಊಲೋ ಮುಖಾಂತರ ಮತ್ತು ಮೇಲ್ ಮುಖಾಂತರ ನಿಮಗೆ ನೋಟ್ಸನ್ನು ಸೆಂಡ್ ಮಾಡ್ತೀನಿ. ಇನ್ನು ನೋಡಿ, ನೆಕ್ಸ್ಟು ಮ್ಯಾಚ್ ದ ಫಾಲೋಯಿಂಗ್ ಇದೆ ನೋಡಿ. ಶ್ರೀರಂಗಪಟ್ಟಣ, ಎಲ್ಲ ಹಿಸ್ಟಾರಿಕಲ್ ಪ್ಲೇಸು ಏನಕ್ಕೆ ಫೇಮಸ್ಸು ಅಂತ ನೋಡಿ. ಶ್ರೀರಂಗಪಟ್ಟಣ ಪ್ರೇಕ್ಷಣೀಯ ಸ್ಥಳ, ಕೃಷ್ಣರಾಜ ಸಾಗರ ಅಣೆಕಟ್ಟು ಡ್ಯಾಮ್ ಅಲ್ವಾ ಅದು. ಇನ್ನು ನೆಕ್ಸ್ಟು ಬರಚುಕ್ಕಿ ಅನ್ನೋದು ಜಲಪಾತ. ಇನ್ನು ಶಿವನ ಸಮುದ್ರ ಅನ್ನೋದು ವಿದ್ಯುತ್ ಉತ್ಪಾದನಾ ಕೇಂದ್ರ. ಆ ಕೇಂದ್ರದಲ್ಲಿ ಏನಾಗುತ್ತೆ, ಶಿವನ ಸಮುದ್ರದ ನೀರು ಮತ್ತೆ ಕೃಷ್ಣರಾಜ ಸಾಗರದ ನೀರು ಅಲ್ಲಿ ನಿಯಂತ್ರಿಸಿ ಕರೆಂಟ್ ಅನ್ನ ಉತ್ಪಾದನೆ ಮಾಡ್ತಾರೆ ಮಕ್ಕಳೇ. ಇನ್ನು ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೀರಿ ಅಂತಿದೆ. ಈ ಕ್ವಶನ್ಸ್ ಏನು ಬೇಡ ನಿಮಗೆ. ನೆಕ್ಸ್ಟು ಇಷ್ಟು ಏನು ನದಿಯ ಉಪಯೋಗ ಏನಿದೆ ಆಕ್ಟಿವಿಟಿ ಇದೆ. ಇಲ್ಲಿಗೆ ನಿಮ್ಮ ಕಾವೇರಿ ಲೆಸನ್ನು ಕಂಪ್ಲೀಟ್ ಆಗುತ್ತೆ ಚಿಲ್ಡ್ರನ್. ಅರ್ಥ ಆಗ್ತಿದೆ ಅಲ್ವಾ ನಿಮ್ಗೆ, ಪ್ರತಿಯೊಬ್ಬರಿಗೂ ಅರ್ಥ ಆಗ್ತಿದೆ ಅಲ್ವಾ ಇದನ್ನ. ಈ ಲೆಸನ್ ನೀವು ಏನ್ ಮಾಡ್ಬೇಕು ಅಂದ್ರೆ ಇವತ್ತೇ ಕೂತ್ಕೊಂಡು ರೀಡ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಕಾವೇರಿ ನದಿಯ ಉಪಯೋಗ ತುಂಬಾ ಅಪಾರವಾಗಿದೆ ನೋಡಿ. ನಮ್ಮ ಏಷ್ಯಾ ಖಂಡದಲ್ಲೇ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಅಂತ ಹೇಳಿ
ಪಾತ್ರವಾಗಿದೆ. ಇವಾಗ ಏನೇನು ಪಾಯಿಂಟ್ಸ್ ಹೇಳಿದೀನಿ ಚಿಲ್ಡ್ರನ್, ಇಷ್ಟೆಲ್ಲ ನೀವು ಲೆಸನ್ ರೀಡ್ ಮಾಡಿ ಓದಿ ಚೆಂದ ಓದ್ಕೊಂಡು ಈ ಮೇನ್ ಮೇನ್ ಆನ್ಸರ್ಸ್ ಏನಿದೆ, ಭಾಗಮಂಡಲ ಅಥವಾ ಬ್ರಹ್ಮಗಿರಿ, ತಲಕಾವೇರಿ, ಕೊಡಗಿನ ಕಾವೇರಿ ಅನ್ನೋದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದೇ ಒಂದು ರಫ್ ಬುಕ್ ಅಲ್ಲಿ ಬರ್ದು ಪ್ರಾಕ್ಟೀಸ್ ಮಾಡಿ. ಇದ್ರಲ್ಲಿ ಡೌಟ್ಸ್ ಬಂತು ಅಂದ್ರೆ